ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರಾಣಾಯಾಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಈ ಪ್ರಾಣಾಯಾಮ ಅಂದ್ರೆ ಏನು, ಈ ಪ್ರಾಣಾಯಾಮ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪ್ರಾಣಾಯಾಮ ಅನ್ನೋದು ಬಹಳನೇ ಅವಶ್ಯಕ. ಯಾಕೆ ಅಂತ ಅಂದ್ರೆ, ನಮ್ಮ ಪ್ರತಿನಿತ್ಯದ ಉಸಿರಾಟ ಅದು ಪ್ರಾಣ ಅಂತ ಕರಿತೀವಿ. ಈ ಪ್ರಾಣ ಅಂತ ಅಂದ್ರೆ ವೈಟಲ್ ಎನರ್ಜಿ, ಅದೇ ನಮ್ಮ ಉಸಿರಿಗೆ ಪ್ರಾಣ ಅಂತ ಕರಿತೀವಿ. ಆಯಾಮ ಅಂತ ಅಂದ್ರೆ ಲೆಂಥನಿಂಗ್ ಆರ್ ವೈಡ್ನಿಂಗ್, ನಮ್ಮ ಪ್ರಾಣವನ್ನ ನಮ್ಮ ಉಸಿರಾಟವನ್ನ ಲೆಂಥನಿಂಗ್ ಮಾಡೋದು ಅಥವಾ ವೈಡನಿಂಗ್ ಮಾಡೋದು ಈ ಪ್ರಾಣಾಯಾಮ ಎಂದು ಅರ್ಥ. ಪ್ರಾಣಾಯಾಮ ಶುರು ಮಾಡೋ ಮುಂಚೆ ಕ್ಲೆನ್ಸಿಂಗ್ ಟೆಕ್ನಿಕ್ ಮಾಡೋದು ಕೂಡ ಬಹಳನೇ ಅವಶ್ಯಕ. ಯಾವುದು ಈ ಕ್ಲೆನ್ಸಿಂಗ್ ಟೆಕ್ನಿಕ್ ಅಂತ ಅಂದ್ರೆ ಕಪಾಲಭಾತಿ. ಈ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಇರೋ ಅಂತ ಎಲ್ಲ ಟಾಕ್ಸಿನ್ಸ್ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಈ ಕಪಾಲಭಾತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ಚಿನ್ ಮುದ್ರ, ನಿಮ್ಮ ಹೆಬ್ಬೆರಳು ಹಾಗೂ ನಿಮ್ಮ ತಂಬ್ ಫಿಂಗರ್ನ ಟಚ್ ಮಾಡಿ, ನಿಮ್ಮ ಎರಡೂ ಕೈಗಳನ್ನು ಸ್ಟ್ರೆಚ್ ಔಟ್ ಮಾಡಿ, ನಿಮ್ಮ ಬೆನ್ನನ್ನು ಸ್ಟ್ರೇಟಾಗಿ ಇಡಬೇಕು, ಎರಡೂ ಕಣ್ಣುಗಳನ್ನು ಕ್ಲೋಸ್ ಮಾಡಿ, ಒಂದು ದೀರ್ಘವಾದ ಉಸಿರಾಟ, ಮತ್ತೊಮ್ಮೆ ದೀರ್ಘವಾದ ಉಸಿರಾಟ, ಉಸಿರು ತಗೊಳ್ತಾ ಉಸಿರು ಬಿಡಿ. ಈಗ ಮತ್ತೆ ಉಸಿರು ತಗೊಳ್ತಾ ಸ್ಟಮಕ್ನ ನಿಮ್ಮ ಹೊಟ್ಟೆಯನ್ನು ಫ್ಲ್ಯಾಪ್ ಮಾಡ್ತಾ ಫೋರ್ಸ್ಫುಲ್ ಆಗಿ ಬ್ರೀತ್ ಔಟ್ ಮಾಡಬೇಕು. ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡೋಣ. ಮತ್ತೊಮ್ಮೆ ಇನ್ನೊಂದು ಸೆಟ್ಟು ಸೇಮ್ ಪ್ರಾಕ್ಟೀಸ್ ಮಾಡಬೇಕು. ದೀರ್ಘವಾದ ಉಸಿರನ್ನು ತಗೊಳ್ಳಿ, ವೀಕ್ಷಕರೇ ಈ ಕಪಾಲಭಾತಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಪ್ರತಿ ಸತಿ ಉಸಿರು ಬಿಡುವಾಗ ನಿಮ್ಮ ಹೊಟ್ಟೆಯನ್ನು ಒಳಗೆ ಫ್ಲ್ಯಾಪ್ ಮಾಡಬೇಕು. ನಿಮ್ಮ ಎಕ್ಸಲೇಷನ್ ಅಂದರೆ ನೀವು ಉಸಿರು ಹೊರಗೆ ಬಿಡುವುದನ್ನು ಮಾತ್ರ ಆಕ್ಟಿವ್ ಆಗಿ ಮಾಡಬೇಕು. ಉಸಿರು ತಗೊಳ್ಳೋದು ಆಟೋಮೆಟಿಕ್ ಆಗಿ ಸ್ಲೈಟಾಗಿ ಉಸಿರನ್ನು ಒಳಗೆ ತಗೊಳ್ಬೇಕು. ಈಗ ಕಪಾಲಭಾತಿ ಆದ ನಂತರ ನಾಡಿ ಶುದ್ಧಿ ಪ್ರಾಣಾಯಾಮ. ಈ ನಾಡಿ ಶುದ್ಧಿ ಪ್ರಾಣಾಯಾಮ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹಲವಾರು ನರ ನಾಡಿಗಳಿದ್ದಾವೆ. ಈ ನಾಡಿಗಳನ್ನು ಕ್ಲೆನ್ಸ್ ಮಾಡೋದು ನಾಡಿ ಶುದ್ಧಿ.
ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ನಾಡಿಗಳು ಈ ಪ್ರಾಣಾಯಾಮ ಮಾಡೋದ್ರಿಂದ ಪ್ಯೂರಿಫೈ ಆಗುತ್ತೆ ಸೋ ಇದು ಕೂಡ ನೀವು ಪ್ರಾಣಾಯಾಮ ಮಾಡೋದಕ್ಕೆ ಒಂದು ಪ್ರಿಪರೇಟರಿ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ನ ಫೋಲ್ಡ್ ಮಾಡಬೇಕು ನಿಮ್ಮ ರಿಂಗ್ ಫಿಂಗರ್ ಲಿಟಲ್ ಫಿಂಗರ್ ಓಪನ್ ಆಗಿರುತ್ತೆ ಮತ್ತೆ ನಿಮ್ಮ ಥಂಬ್ ಫಿಂಗರ್ ಕೂಡ ಓಪನ್ ಆಗಿರುತ್ತೆ ನಿಮ್ಮ ಎಡಗೈಯಿಂದ ಚಿನ್ ಮುದ್ರವನ್ನ ಅಡಾಪ್ಟ್ ಮಾಡ್ಕೊಬೇಕು ನಿಮ್ಮ ಥಂಬ್ ಅನ್ನು ನಿಮ್ಮ ಬಲಗಡೆ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಎಡಗಡೆ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಬೇಕಾಗುತ್ತೆ ಮೊದಲನೆಯದಾಗಿ ದೀರ್ಘವಾದ ಉಸಿರಾಟ ಸಂಪೂರ್ಣವಾಗಿ ಉಸಿರನ್ನ ಹೊರಗೆ ಬಿಡುತ್ತಾ ನಿಮ್ಮ ಬಲ ನಾಸ್ಟ್ರಿಲ್ ನ ಥಂಬ್ ಫಿಂಗರ್ ಇಂದ ಕ್ಲೋಸ್ ಮಾಡ್ಕೊಬೇಕು ನಿಮ್ಮ ಎಡಗಡೆಯ ನಾಸ್ಟ್ರಿಲ್ ಇಂದ ಉಸಿರನ್ನ ಒಳಗೆ ತಗೊಳ್ಳಿ ಸಂಪೂರ್ಣವಾಗಿ ಉಸಿರನ್ನು ತಗೊಂಡ ಮೇಲೆ ನಿಮ್ಮ ರಿಂಗ್ ಫಿಂಗರ್ ಮತ್ತು ಲಿಟಲ್ ಫಿಂಗರ್ ಇಂದ ಎಡಭಾಗದ ನಾಸ್ಟ್ರಿಲ್ ನ ಕ್ಲೋಸ್ ಮಾಡಿ ಬಲಭಾಗದ ನಾಸ್ಟ್ರಿಲ್ ನ ಓಪನ್ ಮಾಡಿ ಉಸಿರನ್ನ ಹೊರಗೆ ಬಿಡಬೇಕು ಮತ್ತೆ ಬಲ ನಾಸ್ಟ್ರಿಲ್ ಇಂದ ಉಸಿರನ್ನ ಒಳಗೆ ತಗೊಳ್ಳಿ ಬಲ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಎಡಗಡೆಯಿಂದ ಉಸಿರನ್ನ ಬಿಡಬೇಕು ಈಗ ಒಂದು ರೌಂಡ್ ಆಯ್ತು ಇದೇ ರೀತಿ 11 ಬಾರಿ ರಿಪೀಟ್ ಮಾಡಬೇಕು ಸೊ ವೀಕ್ಷಕರೇ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ ಗಳೇನು ಅಂತ ತಿಳ್ಕೊಂಡಿದ್ದಾಯ್ತಲ್ಲ ಈಗ ಸೂರ್ಯ ಭೇದನ ಪ್ರಾಣಾಯಾಮ ಈ ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮೈಯಲ್ಲಿ ಅಥವಾ ನಿಮ್ಮ ಶರೀರದಲ್ಲಿ ಒಂದು ಸೂರ್ಯ ನಾಡಿಯನ್ನ ಆಕ್ಟಿವೇಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಹೀಟ್ ಅನ್ನ ಅಂದ್ರೆ ಅಗ್ನಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಒಬೆಸಿಟಿ ಇರೋ ಅಂತವರು ಈ ಪ್ರಾಣಾಯಾಮವನ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅವರ ತೂಕ ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯವಾಗುತ್ತೆ ಸೊ ಪುನಃ ಮುರ್ಗಿ ಮುದ್ರವನ್ನ ಅಡಾಪ್ಟ್ ಮಾಡಬೇಕು ನಂತರ ನೀವು ಲೆಫ್ಟ್ ನಾಸ್ಟ್ರಿಲ್ ಅನ್ನ ಕ್ಲೋಸ್ ಮಾಡಬೇಕು ಸೂರ್ಯ ಭೇದನ ಪ್ರಾಣಾಯಾಮದಲ್ಲಿ ನೀವು ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ತಗೊಳ್ಬೇಕು ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ರಿಲೀಸ್ ಮಾಡಬೇಕು ಪುನಃ ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ತಗೊಳ್ಳಿ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ಬಿಡಿ
ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದಾಯ್ತು. ಈಗ ಚಂದ್ರ ಭೇದನ ಪ್ರಾಣಾಯಾಮ. ಈ ಪ್ರಾಣಾಯಾಮ ಕಂಪ್ಲೀಟ್ಲಿ ಸೂರ್ಯ ಭೇದನ ಪ್ರಾಣಾಯಾಮದ ಎಫೆಕ್ಟ್ ಗೆ ಆಪೋಸಿಟ್ ಎಫೆಕ್ಟ್ ಕೊಡುತ್ತೆ. ನಿಮ್ಮ ಚಂದ್ರ ನಾಡಿಯನ್ನ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಕೂಲಿಂಗ್ ಅನ್ನ ಒಂದು ಕ್ರಿಯೇಟ್ ಮಾಡುತ್ತೆ. ಯಾರಿಗಾದರೂ ಸಿವಿಯರ್ ಹೀಟ್ ಆಗಿದ್ದಲ್ಲಿ, ನಿಮ್ಮ ಬಾಡಿಯಲ್ಲಿ ಅಗ್ನಿ ಜಾಸ್ತಿ ಇದೆ ಅಂದಲ್ಲಿ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬಾಡಿಯನ್ನ ಕೂಲ್ ಆಗಿ ಇಡಬಹುದು. ಆದರೆ ಕೋಲ್ಡ್ ಇರುವಾಗ ಮತ್ತೆ ವಿಂಟರ್ ಸೀಸನ್ ನಲ್ಲಿ ಈ ಪ್ರಾಣಾಯಾಮವನ್ನ ಅವಾಯ್ಡ್ ಮಾಡಬೇಕು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಮುರ್ಗಿ ಮುದ್ರವನ್ನ ಅಡಾಪ್ಟ್ ಮಾಡಬೇಕು. ಈಗ ನಿಮ್ಮ ಚಂದ್ರ ಭೇದನ ಪ್ರಾಣಾಯಾಮನಲ್ಲಿ ನೀವು ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ತಗೊಳ್ಬೇಕು ಹಾಗೂ ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ರಿಲೀಸ್ ಮಾಡಬೇಕು. 27 ರೌಂಡ್ ಕಂಟಿನ್ಯೂ ಮಾಡಿ. ದೀರ್ಘವಾದ ಉಸಿರನ್ನ ತಗೊಳ್ಳಿ. ಎರಡು ನಾಸ್ಟ್ರಿಲ್ಗಳಿಂದ ಸಂಪೂರ್ಣವಾಗಿ ಉಸಿರನ್ನ ಹೊರಗೆ ಬಿಡಿ. ಈ ಪ್ರಾಣ ಅಂತ ಅಂದ್ರೆ ವೈಟಲ್ ಎನರ್ಜಿ, ಅದೇ ನಮ್ಮ ಉಸಿರಿಗೆ ಪ್ರಾಣ ಅಂತ ಕರಿತೀವಿ. ಆಯಾಮ ಅಂತ ಅಂದ್ರೆ ಲೆಂಥನಿಂಗ್ ಆರ್ ವೈಡ್ನಿಂಗ್. ನಮ್ಮ ಪ್ರಾಣವನ್ನ, ನಮ್ಮ ಉಸಿರಾಟವನ್ನ ಲೆಂಥನಿಂಗ್ ಮಾಡೋದು ಅಥವಾ ವೈಡನಿಂಗ್ ಮಾಡೋದು ಈ ಪ್ರಾಣಾಯಾಮ ಎಂದು ಅರ್ಥ. ಪ್ರಾಣಾಯಾಮ ಶುರು ಮಾಡೋ ಮುಂಚೆ ಕ್ಲೆನ್ಸಿಂಗ್ ಟೆಕ್ನಿಕ್ ಮಾಡೋದು ಕೂಡ ಬಹಳನೇ ಅವಶ್ಯಕ. ಯಾವುದು ಈ ಕ್ಲೆನ್ಸಿಂಗ್ ಟೆಕ್ನಿಕ್ ಅಂತ ಅಂದ್ರೆ ಕಪಾಲಭಾತಿ. ಈ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಇರೋ ಅಂತ ಎಲ್ಲ ಟಾಕ್ಸಿನ್ಸ್ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಈ ಕಪಾಲಭಾತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ಚಿನ್ ಮುದ್ರ, ನಿಮ್ಮ ಹೆಬ್ಬೆರಳು ಹಾಗೂ ನಿಮ್ಮ ಥಂಬ್ ಫಿಂಗರ್ನ ಟಚ್ ಮಾಡಿ ನಿಮ್ಮ ಎರಡೂ ಕೈಗಳನ್ನು ಸ್ಟ್ರೆಚ್ ಔಟ್ ಮಾಡಿ. ನಿಮ್ಮ ಬೆನ್ನನ್ನು ಸ್ಟ್ರೇಟ್ ಆಗಿ ಇಡಬೇಕು. ಎರಡೂ ಕಣ್ಣುಗಳನ್ನು ಕ್ಲೋಸ್ ಮಾಡಿ. ಒಂದು ದೀರ್ಘವಾದ ಉಸಿರಾಟ. ಮತ್ತೊಮ್ಮೆ ದೀರ್ಘವಾದ ಉಸಿರಾಟ. ಉಸಿರು ತಗೊಳ್ತಾ ಉಸಿರು ಬಿಡಿ. ಈಗ ಮತ್ತೆ ಉಸಿರು ತಗೊಳ್ತಾ ಸ್ಟಮಕ್ನ, ನಿಮ್ಮ ಹೊಟ್ಟೆಯನ್ನು ಫ್ಲ್ಯಾಪ್ ಮಾಡ್ತಾ ಫೋರ್ಸ್ಫುಲ್ ಆಗಿ ಬ್ರೀತ್ ಔಟ್ ಮಾಡಬೇಕು. ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡೋಣ.
ಮತ್ತೊಮ್ಮೆ ಇನ್ನೊಂದು ಸೆಟ್ ಸೇಮ್ ಪ್ರಾಕ್ಟೀಸ್ ಮಾಡಬೇಕು ದೀರ್ಘವಾದ ಉಸಿರನ್ನು ತಗೊಳ್ಳಿ ಸೊ ವೀಕ್ಷಕರೇ ಈ ಕಪಾಲಭಾತಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಪ್ರತಿ ಸತಿ ಉಸಿರು ಬಿಡುವಾಗ ನಿಮ್ಮ ಹೊಟ್ಟೆಯನ್ನು ಒಳಗೆ ಫ್ಲಾಪ್ ಮಾಡಬೇಕು ನಿಮ್ಮ ಎಕ್ಸಲೇಷನ್ ಅಂದರೆ ನೀವು ಉಸಿರು ಹೊರಗೆ ಬಿಡುವುದನ್ನು ಮಾತ್ರ ಆಕ್ಟಿವ್ ಆಗಿ ಮಾಡಬೇಕು ಉಸಿರು ತಗೊಳ್ಳೋದು ಆಟೋಮ್ಯಾಟಿಕ್ ಆಗಿ ಸ್ಲೈಟ್ ಆಗಿ ಉಸಿರನ್ನು ಒಳಗೆ ತಗೊಂಬೇಕು ಈಗ ಕಪಾಲಭಾತಿ ಆದ ನಂತರ ನಾಡಿ ಶುದ್ಧಿ ಪ್ರಾಣಾಯಾಮ ಈ ನಾಡಿ ಶುದ್ಧಿ ಪ್ರಾಣಾಯಾಮ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹಲವಾರು ನರ ನಾಡಿಗಳಿದ್ದಾವೆ ಈ ನಾಡಿಗಳನ್ನು ಕ್ಲೆನ್ಸ್ ಮಾಡೋದು ನಾಡಿ ಶುದ್ಧಿ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ನಾಡಿಗಳು ಈ ಪ್ರಾಣಾಯಾಮ ಮಾಡೋದ್ರಿಂದ ಪ್ಯೂರಿಫೈ ಆಗುತ್ತೆ ಸೊ ಇದು ಕೂಡ ನೀವು ಪ್ರಾಣಾಯಾಮ ಮಾಡೋದಕ್ಕೆ ಒಂದು ಪ್ರಿಪರೇಟರಿ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ಫೋಲ್ಡ್ ಮಾಡಬೇಕು ನಿಮ್ಮ ರಿಂಗ್ ಫಿಂಗರ್ ಲಿಟಲ್ ಫಿಂಗರ್ ಓಪನ್ ಆಗಿರುತ್ತೆ ಮತ್ತು ನಿಮ್ಮ ತಮ್ ಫಿಂಗರ್ ಕೂಡ ಓಪನ್ ಆಗಿರುತ್ತೆ ನಿಮ್ಮ ಎಡಗೈಯಿಂದ ಚಿನ್ ಮುದ್ರವನ್ನು ಅಡಾಪ್ಟ್ ಮಾಡ್ಕೊಬೇಕು ನಿಮ್ಮ ತಂಬನ್ನು ನಿಮ್ಮ ಬಲಗಡೆ ನಾಸ್ಟ್ರಿಲ್ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ರಿಂಗ್ ಫಿಂಗರ್ ಮತ್ತು ಲಿಟಲ್ ಫಿಂಗರ್ ಎಡಗಡೆ ನಾಸ್ಟ್ರಿಲ್ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಮೊದಲನೆಯದಾಗಿ ದೀರ್ಘವಾದ ಉಸಿರಾಟ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ನಿಮ್ಮ ಬಲ ನಾಸ್ಟ್ರಿಲ್ನ ತಮ್ ಫಿಂಗರಿಂದ ಕ್ಲೋಸ್ ಮಾಡ್ಕೊಬೇಕು ನಿಮ್ಮ ಎಡಗಡೆಯ ನಾಸ್ಟ್ರಲ್ನಿಂದ ಉಸಿರನ್ನು ಒಳಗೆ ತಗೊಳ್ಳಿ ಸಂಪೂರ್ಣವಾಗಿ ಉಸಿರನ್ನು ತಗೊಂಡ್ಮೇಲೆ ನಿಮ್ಮ ರಿಂಗ್ ಫಿಂಗರ್ ಮತ್ತು ಲಿಟಲ್ ಫಿಂಗರಿಂದ ಎಡಭಾಗದ ನಾಸ್ಟ್ರಲ್ನ ಕ್ಲೋಸ್ ಮಾಡಿ ಬಲಭಾಗದ ನಾಸ್ಟ್ರಲ್ನ ಓಪನ್ ಮಾಡಿ ಉಸಿರನ್ನು ಹೊರಗೆ ಬಿಡಬೇಕು ಮತ್ತೆ ಬಲ ನಾಸ್ಟ್ರಿಲ್ನಿಂದ ಉಸಿರನ್ನು ಒಳಗೆ ತಗೊಳ್ಳಿ ಬಲ ನಾಸ್ಟ್ರಲ್ ಕ್ಲೋಸ್ ಮಾಡಿ ಎಡಗಡೆಯಿಂದ ಉಸಿರನ್ನು ಬಿಡಬೇಕು ಈಗ ಒಂದು ರೌಂಡ್ ಆಯಿತು ಇದೇ ರೀತಿ 11 ಬಾರಿ ರಿಪೀಟ್ ಮಾಡಬೇಕು ಸೊ ವೀಕ್ಷಕರೇ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ಗಳೇನು ಅಂತ ತಿಳ್ಕೊಂಡಿದ್ದಾಯ್ತಲ್ಲ ಈಗ ಸೂರ್ಯ ಭೇದನ ಪ್ರಾಣಾಯಾಮ ಈ ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋದ್ರಿಂದ
ನಿಮ್ಮ ಮೈಯಲ್ಲಿ ಅಥವಾ ನಿಮ್ಮ ಶರೀರದಲ್ಲಿ ಒಂದು ಸೂರ್ಯ ನಾಡಿಯನ್ನ ಆಕ್ಟಿವೇಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಹೀಟ್ ಅನ್ನು ಅಂದ್ರೆ ಅಗ್ನಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಒಬೆಸಿಟಿ ಇರುವಂತವರು ಈ ಪ್ರಾಣಾಯಾಮವನ್ನ ರೆಗ್ಯುಲರ್ ಆಗಿ ಮಾಡೋದರಿಂದ ಅವರ ತೂಕ ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯವಾಗುತ್ತೆ ಸೋ ಪುನಃ ಮುರ್ಗಿ ಮುದ್ರವನ್ನ ಅಡಾಪ್ಟ್ ಮಾಡಬೇಕು ನಂತರ ನೀವು ಲೆಫ್ಟ್ ನಾಸ್ಟ್ರಿಲ್ ಅನ್ನು ಕ್ಲೋಸ್ ಮಾಡಬೇಕು ಸೂರ್ಯ ಭೇದನ ಪ್ರಾಣಾಯಾಮದಲ್ಲಿ ನೀವು ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನು ತಗೊಳ್ಳಬೇಕು ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನು ರಿಲೀಸ್ ಮಾಡಬೇಕು ಪುನಃ ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನು ತಗೊಳ್ಳಿ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ಬಿಡಿ ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದಾಯ್ತು ಈಗ ಚಂದ್ರ ಭೇದನ ಪ್ರಾಣಾಯಾಮ ಈ ಪ್ರಾಣಾಯಾಮ ಕಂಪ್ಲೀಟ್ಲಿ ಸೂರ್ಯ ಭೇದನ ಪ್ರಾಣಾಯಾಮದ ಎಫೆಕ್ಟ್ ಗೆ ಆಪೋಸಿಟ್ ಎಫೆಕ್ಟ್ ಕೊಡುತ್ತೆ ನಿಮ್ಮ ಚಂದ್ರ ನಾಡಿಯನ್ನ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಕೂಲಿಂಗ್ ಅನ್ನು ಒಂದು ಕ್ರಿಯೇಟ್ ಮಾಡುತ್ತೆ ಯಾರಿಗಾದರೂ ಸಿವಿಯರ್ ಹೀಟ್ ಆಗಿದ್ದಲ್ಲಿ ನಿಮ್ಮ ಬಾಡಿಯಲ್ಲಿ ಅಗ್ನಿ ಜಾಸ್ತಿ ಇದೆ ಅಂದಲ್ಲಿ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬಾಡಿಯನ್ನ ಕೂಲ್ ಆಗಿ ಇಡಬಹುದು ಆದರೆ ಕೋಲ್ಡ್ ಇರುವಾಗ ಮತ್ತೆ ವಿಂಟರ್ ಸೀಸನ್ ನಲ್ಲಿ ಈ ಪ್ರಾಣಾಯಾಮವನ್ನ ಅವಾಯ್ಡ್ ಮಾಡಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತೆ ಮುರ್ಗಿ ಮುದ್ರವನ್ನ ಅಡಾಪ್ಟ್ ಮಾಡಬೇಕು ಈಗ ನಿಮ್ಮ ಚಂದ್ರ ಭೇದನ ಪ್ರಾಣಾಯಾಮನಲ್ಲಿ ನೀವು ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ತಗೊಳ್ಳಬೇಕು ಹಾಗೂ ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ರಿಲೀಸ್ ಮಾಡಬೇಕು 27 ರೌಂಡ್ ಕಂಟಿನ್ಯೂ ಮಾಡಿ ದೀರ್ಘವಾದ ಉಸಿರನ್ನ ತಗೊಳ್ಳಿ ಎರಡು ನಾಸ್ಟ್ರಿಲ್ಗಳಿಂದ ಸಂಪೂರ್ಣವಾಗಿ ಉಸಿರನ್ನ ಹೊರಗೆ ಬಿಡಿ ಸೋ ವೀಕ್ಷಕರೇ ನೋಡಿದ್ರಲ್ಲ ಕಪಾಲಭಾತಿ ಪ್ರಾಣಾಯಾಮ ಅಂದ್ರೆ ಕ್ಲೆನ್ಸಿಂಗ್ ಪ್ರಾಣಾಯಾಮ ನಾಡಿಶುದ್ಧಿ ಪ್ರಾಣಾಯಾಮ ಸೂರ್ಯ ಭೇದನ ಪ್ರಾಣಾಯಾಮ ಹಾಗೂ ಚಂದ್ರ ಭೇದನ ಪ್ರಾಣಾಯಾಮ ಈ ನಾಲ್ಕು ಪ್ರಾಣಾಯಾಮಗಳು ಮಾಡೋದು ಹೇಗೆ ಹಾಗೂ ಇದರ ಸಾಕಷ್ಟು ಬೆನಿಫಿಟ್ಗಳ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಾಕ್ಟೀಸಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಮೋಕ್ ಟಿವಿ ನಮಸ್ತೆ